ಪೌರಾಣಿಕ ಒಗಟುಗಳ ಮಾಲಿಕೆಯಲ್ಲಿ ಮತ್ತೊಂದು ಸುಂದರವಾದ ಒಗಟು ಇದೀಗ ನಿಮ್ಮ ಮುಂದೆ. ಜಾಂಬವಂತನ ಸುತೆಯ ಪತಿಯ ಮೊದಲಿನ ಅವತಾರದ ಪರಮ ಭಕ್ತನು ದಕ್ಷಿಣ ದೇಶಕ್ಕೆ ಸಮುದ್ರ ಮಾರ್ಗದಲ್ಲಿ ಹೊರಟಾಗ ಹಣ್ಣು ಹಂಪಲುಗಳನ್ನು ಕೊಟ್ಟು ಉಪಚರಿಸಲೆಂದೇ ತಡೆದವನ ಸೋದರಿಯ ಪ್ರಿಯಸುತನೇ ಇವನು. ಈ ಒಗಟಿಗೆ ಉತ್ತರ ಗಣಪತಿ. ಗಣಪತಿ ಯಾವ ರೀತಿ ಬಂತು ನೋಡೋಣ, ಬನ್ನಿ. ಜಾಂಬವಂತನ ಸುತೆಯ ಮಕಳಾದ ಜಾಂಬವತಿಯ ಪತಿಯ ಗಂಡನಾದ ಶ್ರೀಕೃಷ್ಣನ ಮೊದಲಿನ ಅವತಾರವಾದ ರಾಮನ, ಕೃಷ್ಣನ ಅವತಾರಕ್ಕಿಂತ ಮೊದಲು ಬಂದಿದ್ದು ರಾಮಾವತಾರ. ಪರಮಭಕ್ತನಾದ ಆಂಜನೇಯನು ಭಾರತ ದೇಶದ ದಕ್ಷಿಣಕ್ಕಿರುವ ಲಂಕೆಗೆ ಸಮುದ್ರ ಮಾರ್ಗದಲ್ಲಿ ಹೊರಟಾಗ, ಸೀತಾಮಾತೆನ ಹುಡುಕೋದಕ್ಕೆ ಲಂಕೆಯ ಕಡೆಗೆ ಸಮುದ್ರ ಮಾರ್ಗದ ಮುಖಾಂತರ ಹನುಮಂತ ಹಾರ್ತಾ ಹೋಗ್ತಾ ಇರ್ತಾನೆ. ಆಗ ಹಣ್ಣು ಹಂಪಲುಗಳನ್ನು ಕೊಟ್ಟು ಉಪಚರಿಸಲೆಂದೇ ತಡೆದವನ, ಹಸಿದ ಹನುಮನನ್ನು ಹಣ್ಣು ಹಂಪಲುಗಳಿಂದ ಉಪಚರಿಸಬೇಕು ಅಂತ ತಡೆದ ಮೈನಾಕ ಯಾರು ಅಂದರೆ ಹಿಮವಂತನ ಮಗ. ಮೈನಾಕನ ಸೋದರಿಯಾದ ಪಾರ್ವತಿಯ ಹಿಮಗಿರಿತನೆಯೇ ಅಂತಾನೆ ಪಾರ್ವತಿಗಿರೋ ಇನ್ನೊಂದು ಹೆಸರು. ಹಿಮವಂತನ ಪುತ್ರಿಯಾದ ಪಾರ್ವತಿಯ ಪ್ರಿಯಸುತನೇ ಇವನು. ಪಾರ್ವತಿಯ ಪ್ರಿಯಸುತನಾದ ಗಣಪತಿಯೇ ಈ ಪೌರಾಣಿಕ ಒಗಟಿಗೆ ಉತ್ತರ.